ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ನಾಡನುಡಿ ಸಾಧಕರು ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವರ ಪ್ರಾಯೋಜಿತ ಕಾರ್ಯಕ್ರಮ ನಾಡನುಡಿ ಸಾಧಕರು. ಕನ್ನಡ ನಾಡಿನ ಹೆಸರಾಂತ ಕವಿ, ಪ್ರಾಧ್ಯಾಪಕ, ಜಾನಪದ ವಿದ್ವಾಂಸ, ರಂಗಭೂಮಿಯ ನಟ, ಗಾಯಕ, ಸಾಂಸ್ಕೃತಿಕ ಚಿಂತಕ, ಸಮರ್ಥ ಸಂಘಟಕರಾಗಿರುವ ಡಾಕ್ಟರ್ ನಲ್ಲೂರು ಪ್ರಸಾದ್ ಅವರು ತಮ್ಮ ಬಹುಮುಖ ಪ್ರತಿಭೆಯಿಂದ ಕನ್ನಡ ನಾಡಿನ ಜನಮಾನಸದಲ್ಲಿ ನೆಲೆಗೊಂಡವರಾಗಿದ್ದಾರೆ. ಕನ್ನಡದ ಸರ್ವತೋಮುಖ ಅಭಿವೃದ್ಧಿಗಾಗಿ ಇಂದಿಗೂ ಅವಿರತವಾಗಿ ದುಡಿಯುತ್ತಿರುವ ಡಾಕ್ಟರ್ ನಲ್ಲೂರು ಪ್ರಸಾದ್ ಅವರು ಕನ್ನಡ ನಾಡು ಕಂಡ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದಾರೆ. ಕಾಡುತ್ತವೆ ನೆನಪುಗಳು, ಈಗೀಗ ಕವಿತೆ ನನ್ನೊಳಗೆ ಕೂತು ಪದ ಹಾಡುವುದಿಲ್ಲ, ಜೇಡನಾಗಿಯೇ ಅದು ಬಲೆ ನೆಯುವುದೂ ಇಲ್ಲ. ಬದಲಾಗಿ ಕಾಡುತ್ತದೆ, ಸುತ್ತೆಲ್ಲ ನೋಡುತ್ತದೆ, ಬತ್ತಲಾದ ಬಯಲಲ್ಲಿ ಸೋಮನ ಕುಣಿತ ಮಾಡುತ್ತದೆ. ಈಗೀಗ ಕವಿತೆ ನನ್ನೊಳಗೆ ಕೂತು ಪದ ಹಾಡುವುದಿಲ್ಲ. ನೋಡು ಕವಿಯೇ ನೋಡು, ನಿನ್ನ ಕಣ್ಣ ಕಿವಿ ಎಳೆತೆಯಲ್ಲಿ ಸುತ್ತೆಲ್ಲ ತೋರುತ್ತ ಸಂಧಿಗೊಂದಿಗಳಲ್ಲಿ ಹಿಡೀ ಹಿಡೀ ಎಂದು ಆಡಿಸುತ್ತದೆ ಜೂಟಾಟ. ನನ್ನೂರ ಮೂಡಲಾಬಾರೆಯ ದರಬಾರೆಗಳ ಕಲ್ಲು ನೊರಜುಗಳಲ್ಲಿ, ಮುಳ್ಳು ಕಂಠಿಗಳಲ್ಲಿ, ಅಣ್ಣಿಗದ್ದೆಯ ಕೆಸರ ಮೊಸರಲ್ಲಿ ಕವಿತೆ ಮೆಲ್ಲನೆ ಅಡಿಯಿಟ್ಟು ನಡೆಯುತ್ತದೆ. ಹೇಮಾವತವ್ವನ ಎದೆಯ ಹಾಲುಂಡು ಚುಗ್ರಿ ಲಕಲಕಿಸುವ ಭತ್ತ ತೆಂಗು ಕಬ್ಬುಗಳ ಗಬ್ಬ ಬಾರದ ತೊಯ್ದಾಟದಲ್ಲಿ ಕವಿತೆ ತೂಗಿ ತೂಗಿ ತೊನೆಯುತ್ತದೆ. ಮುಂಗಾರು ಮೋಡಗಳ ಹನಿನೀರ ಮುತ್ತುಗಳ ಸವಿಯುಂಡ ನೆಲದೊಡಲಿಂದ ಕವಿತೆ ಕಂಪಾಗಿ ಅರಳುತ್ತದೆ. ಹೊಲಗದ್ದೆ ತೋಟ ತುಡುಕೆಗಳಲ್ಲಿ, ಹಿಪ್ಪುನೇರಳೆಯ ಸೊಪ್ಪಿನ ಮರೆಯಲ್ಲಿ ದುಷ್ಯಂತ ಶಕುಂತಲೆಯರ ಪ್ರೇಮಾಲಾಪವ ಕಂಡು ನನ್ನ ಕವಿತೆ ನಾಚಿಪ್ಪಿಸುಗುಟ್ಟುತ್ತದೆ. ಕೊರೆದ ಮಾಗಿಯ ಚಳಿಗೆ ಕೊರಡಾದ ಎಲುಬುಗಳ, ಹರಿದ ಚಿಂದಿಯ ಒಳಗೆ ಅವಿತ ಅವತಾರಗಳ, ಹಸಿದ ಹೊಟ್ಟೆಯ ಮುಂದೆ ಬರಿದಾದ ತಟ್ಟೆಗಳ ಪರಿಕಂಡು ನನ್ನ ಕವಿತೆ ಬಿಕ್ಕುತ್ತದೆ ಬಿಕ್ಕುತ್ತದೆ. ಪಹಣಿ ಪಟ್ಟೆಯ ಛಲಕೆ, ನೆಲದ ಪ್ರೀತಿಯ ಮದಕೆ, ದುರ್ಯೋಧನಾದಿಗಳ ದೊಣ್ಣೆ ಮಚ್ಚುಗಳ ರಕ್ತದಾಹವ ಕಂಡು ಕವಿತೆ ಕಣ್ಣೀರು ಹನಿಸುತ್ತದೆ. ನೂರು ನುಂಗಿದ ನಿಂಗಮ್ಮಜ್ಜೆಯ ಮುಖದ ಎಣಿಸಲಾರದ ಸಾವಿರ ಸುಕ್ಕುಗಳ ವಕ್ರಧಾರಿಗಳಲ್ಲಿ ನನ್ನ ಕವಿತೆ ಕಳೆದೇ ಹೋಗುತ್ತದೆ. ಕರಿಕಾಲ ಒಡ್ಡನ ಮೀನು ಕಂಡೆಗಳಲ್ಲಿ, ಸೋಪಾನಕಟ್ಟೆಯ ಸುಂದರಿಯರ ದಿವ್ಯ ಸ್ತನಗಳು ಈಯಾಲೆಯಲ್ಲಿ, ಮಡಕೆ ಹುಲಿಯ ಬುಂಡ ಹೆಂಡಗಳಲ್ಲಿ ತೂಗಾಡುತ್ತದೆ ನನ್ನ ಕವಿತೆ ತೂರಾಡುತ್ತದೆ, ತೂಗಾಡುತ್ತದೆ ನನ್ನ ಕವಿತೆ ತೂರಾಡುತ್ತದೆ. ಹಾಗೆಂದೇ ಕವಿತೆ ನನ್ನೊಳಗಿನಿಂದಲ್ಲ, ಹಾಗೆಂದೇ ಕವಿತೆ ನನ್ನೊಳಗಿನಿಂದಲ್ಲ ಮಣ್ಣೊಳಗೆ ಮುಲುಕುತ್ತದೆ. ನನ್ನವರ ನಗೆಯಾಗಿ, ಹೊಗೆಯಾಗಿ, ಬೆವರಾಗಿ, ಬದುಕಾಗಿ, ನೋವಾಗಿ ನನ್ನೆದುರು ಧುತ್ತೆಂದು ನಿಲ್ಲುತ್ತದೆ. ನನ್ನವರ ನಗೆಯಾಗಿ, ಹೊಗೆಯಾಗಿ, ಬೆವರಾಗಿ, ಬದುಕಾಗಿ, ನೋವಾಗಿ ನನ್ನೆದುರು ಧುತ್ತೆಂದು ನಿಲ್ಲುತ್ತದೆ. ತೂಬೆತ್ತಿದರೆ ನುಗ್ಗುವುದಿಲ್ಲ ಮೊದಲಿನಂತೆ ನೀರು, ತೂಬೆತ್ತಿದರೆ ನುಗ್ಗುವುದಿಲ್ಲ ಮೊದಲಿನಂತೆ ನೀರು, ಬದಲಾಗಿ ಅನಿಸುತ್ತದೆ ತೊಟ ತೊಟ ಕಣ್ಣೀರು. ತೂಬೆತ್ತಿದರೆ ನುಗ್ಗುವುದಿಲ್ಲ ಮೊದಲಿನಂತೆ ನೀರು, ಬದಲಾಗಿ ಅನಿಸುತ್ತದೆ ತೊಟ 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 ಕಣ್ಣೀರು. 1947 ಇಸ್ವಿ ನವೆಂಬರ್ ತಿಂಗಳ 25 ತಾರೀಕಿನಂದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಪ್ರಸಾದ್ ಅವರು ಜನಿಸಿದರು. ಇವರ ತಂದೆ ಎಸ್.ಕೆ. ಸಂಜೀವಯ್ಯ, ತಾಯಿ ಶಾಂತಮ್ಮ. ತಂದೆ ಸಂಜೀವಯ್ಯನವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ನಲ್ಲೂರು ಪ್ರಸಾದರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ನಲ್ಲೂರಿನಲ್ಲಿ, ಮಾಧ್ಯಮಿಕ ಶಿಕ್ಷಣವನ್ನು ಆನೆಕೆರೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ಚನ್ನರಾಯಪಟ್ಟಣದಲ್ಲಿ ಪಡೆದರು. ಶ್ರವಣಬೆಳಗೊಳದಲ್ಲಿ ತಮ್ಮ ಪದವಿ ಪೂರ್ವ ಹಾಗೂ ಪದವಿ ಶಿಕ್ಷಣ ಮುಗಿಸಿದ ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಂಎ ಪದವಿ ಪಡೆದರು. ಈ ಸಂದರ್ಭದಲ್ಲಿ ನಲ್ಲೂರು ಪ್ರಸಾದ್ ಅವರಿಗೆ ದೇಜೇಗೌ, ಹಾಮಾನ, ಜಿ ಶಂಪ, ಸಿಪಿಕೆ, ರಾಘವ್, ಎಲ್ ಬಸವರಾಜು ಮುಂತಾದ ಹಿರಿಯ ಸಾಹಿತ್ಯ ದಿಗ್ಗಜರ ಸಂಪರ್ಕ ಹಾಗೂ ಮಾರ್ಗದರ್ಶನ ದೊರೆಯಿತು.
ಕನ್ನಡ ಸಾಹಿತ್ಯ ಲೋಕ ಸಹಜವಾಗಿಯೇ ಇವರನ್ನು ಆಕರ್ಷಿಸಿತು. 1977 ಬೆಂಗಳೂರಿನ ವಿವಿಪುರಂನ ಕಲೆ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದ ನಲ್ಲೂರು ಪ್ರಸಾದ್ ಅವರು ನಂತರ ಹಿರಿಯ ಸಂಶೋಧಕರು ಸಾಹಿತಿಗಳು ಆದ ಡಾಕ್ಟರ್ ಹಂಪಾ ನಾಗರಾಜಯ್ಯನವರ ಮಾರ್ಗದರ್ಶನದಲ್ಲಿ ಕರ್ನಾಟಕದ ಒಕ್ಕಲಿಗರಲ್ಲಿ ಗಂಗಡಿಕಾರರು ಒಂದು ಅಧ್ಯಯನ ಎಂಬ ಮಹಾಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿ ಪಡೆದರು. ವಿವಿಪುರಂನ ಕಲೆ ಮತ್ತು ವಾಣಿಜ್ಯ ಕಾಲೇಜು, ವಿಜ್ಞಾನ ಕಾಲೇಜು, ಸಂಜೆ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ 28 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 2005 ನಿವೃತ್ತರಾದರು. ಬಾಲ್ಯದಿಂದಲೇ ರಂಗಭೂಮಿಯ ನಂಟನ್ನೂ ಬೆಳೆಸಿಕೊಂಡಿದ್ದ ಡಾಕ್ಟರ್ ನಲ್ಲೂರು ಪ್ರಸಾದರು ಕನ್ನಡ ರಂಗಭೂಮಿಯಲ್ಲಿ ವಿದ್ಯಾರ್ಥಿ ದೆಸೆಯಿಂದಲೇ ಸಕ್ರಿಯರಾಗಿದ್ದವರು. ಪದವಿ ಓದುತ್ತಿದ್ದಾಗಲೇ ಸ್ನೇಹಿತರೊಡಗೂಡಿ ಸಾಮಾಜಿಕ ಹಾಗೂ ಪೌರಾಣಿಕ ನಾಟಕಗಳನ್ನು ಅಭಿನಯಿಸಿದ್ದರು. ಸಂಪೂರ್ಣ ರಾಮಾಯಣ, ದಾನಶೂರ ಕರ್ಣ, ಸ್ಮಶಾನ ಕುರುಕ್ಷೇತ್ರ, ಭರತ ಬಾಹುಬಲಿ ಮುಂತಾದ ನಾಟಕಗಳಲ್ಲಿ ಅಭಿನಯಿಸಿದ್ದ ಇವರು ಕೇವಲ ನಟರಾಗದೆ ನಿರ್ದೇಶಕರಾಗಿ ಗಾಯಕರಾಗಿಯೂ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ದೀಪಾವಳಿ, ಅಕ್ಕ ತಂಗಿ, ದೇವದಾಸಿ ಮುಂತಾದ ಸಾಮಾಜಿಕ ನಾಟಕಗಳಲ್ಲಿಯೂ ಮನೋಜ್ಞ ಅಭಿನಯ ನೀಡಿದವರು ಡಾಕ್ಟರ್ ನಲ್ಲೂರು ಪ್ರಸಾದರು. ಹುಟ್ಟಿನಿಂದಲೇ ಸಹಜವಾಗಿ ಜಾನಪದದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಬಂದ ಡಾಕ್ಟರ್ ಪ್ರಸಾದ್ ಅವರು ಇಂದಿಗೂ ಜಾನಪದ ಕ್ಷೇತ್ರದ ಬೆಳವಣಿಗೆಗಾಗಿ ಶ್ರಮಿಸುತ್ತಿದ್ದಾರೆ. ಜನಪದರ ಹಾಡು, ಕಥೆ, ಲಾವಣಿ, ಗಾದೆ, ಒಗಟು ಇತ್ಯಾದಿಗಳ ಮೂಲಕ ನಮ್ಮ ಸಂಸ್ಕೃತಿಯನ್ನು ಇನ್ನಷ್ಟು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವೆಂದು ನಂಬಿರುವ ಜಾನಪದ ವಿದ್ವಾಂಸರಾದ ಡಾಕ್ಟರ್ ನಲ್ಲೂರು ಪ್ರಸಾದ್ ಅವರು ಈ ನಿಟ್ಟಿನಲ್ಲಿ ಇಂದಿಗೂ ಕ್ರಿಯಾಶೀಲರಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. 2001-2004 ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ ಇವರು ಪರಿಷತ್ತಿನ 23ನೇ ಅಧ್ಯಕ್ಷರಾಗಿ 2008 ಅಧಿಕಾರ ವಹಿಸಿಕೊಂಡು 2012 ಪರಿಷತ್ತಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ರಾಜ್ಯಾದ್ಯಂತ ಸಂಚರಿಸಿದ ಡಾಕ್ಟರ್ ನಲ್ಲೂರು ಪ್ರಸಾದರು ಸಾಹಿತ್ಯ ಪರಿಷತ್ತನ್ನು ಬಲಪಡಿಸಿ ಅದಕ್ಕೆ ಒಂದು ಹೊಸ ಆಯಾಮ ನೀಡಲು ಪ್ರಯತ್ನಿಸಿದ್ದಾರೆ. ತಮ್ಮ ಅಧಿಕಾರ ಅವಧಿಯಲ್ಲಿ 4 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು, ವಿಭಾಗ ಮಟ್ಟದಲ್ಲಿ ಮಕ್ಕಳ ಸಮಾವೇಶ, ಮಹಿಳಾ ಸಮಾವೇಶ, ಯುವ ಸಮಾವೇಶ, ವಚನ ಸಾಹಿತ್ಯ ಸಮಾವೇಶ, ಪ್ರಾಚ್ಯ ಸಾಹಿತ್ಯ ಸಮಾವೇಶಗಳನ್ನು ಯಶಸ್ವಿಯಾಗಿ ಸಂಘಟಿಸಿದ್ದಲ್ಲದೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳಿಗೆ 5 ಲಕ್ಷ ರೂಪಾಯಿಗಳು ಹಾಗೂ ತಾಲೂಕು ಸಮ್ಮೇಳನಗಳಿಗೆ 1 ಲಕ್ಷ ರೂಪಾಯಿಗಳ ಅನುದಾನವು ಸರ್ಕಾರದಿಂದ ದೊರೆಯುವಂತೆ ಮಾಡಿದ್ದಾರೆ. ನಿಘಂಟುಗಳ ಪುನರ್ ಮುದ್ರಣ, ಸಂಶೋಧನಾ ಕೇಂದ್ರ ಸ್ಥಾಪನೆ, ಶ್ರೀ ವಿಜಯ ಪ್ರಶಸ್ತಿ ಸ್ಥಾಪನೆ, ಕನ್ನಡ ನುಡಿ ಪತ್ರಿಕೆಗೆ ಹೊಸ ವಿನ್ಯಾಸ, ಕನ್ನಡ ನಿಧಿ ಎಂಬ ವಿನೂತನ ಯೋಜನೆ ಅಡಿಯಲ್ಲಿ 6 ಸುಮಾರು 10 ಲಕ್ಷ ರೂಪಾಯಿಗಳ ನಿಧಿ ಸಂಗ್ರಹಣೆ, ಪರಿಷತ್ತಿನ ಸದಸ್ಯತ್ವದಲ್ಲಿ ಹೆಚ್ಚಳ ಮಾಡಲು ಶ್ರಮಿಸಿದ್ದು ಹಾಗೂ ಪುಸ್ತಕಗಳ ಗುಣಮಟ್ಟವನ್ನು ಉತ್ತಮಪಡಿಸಿದ್ದು ಇವರ ಕೆಲವು ಸಾಧನೆಗಳಾಗಿವೆ. 77ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು 2011 ಬೆಂಗಳೂರಿನಲ್ಲಿ ಸಂಘಟಿಸಿ ಯಶಸ್ವಿಯಾಗಿರುವುದು ಇವರ ಸಂಘಟನಾ ಸಾಮರ್ಥ್ಯವನ್ನು ಎತ್ತಿ ತೋರಿಸುತ್ತದೆ. ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಅವಿರತವಾಗಿ ದುಡಿಯುತ್ತಿರುವ ಡಾಕ್ಟರ್ ನಲ್ಲೂರು ಪ್ರಸಾದರು ನೀನೆಂಬ ನಾನು, ದಗ್ಧ, ಸೋನೆ ಮುಗಿಲು, ರೆಕ್ಕೆ ಬಡಿಯುವ ಮುನ್ನ, ನಿವೃತ್ತೋಪನಿಷತ್ತು, ನವಿಲ ಜಾಗರ ಮುಂತಾದ ಕವನ ಸಂಕಲನಗಳನ್ನು ನಲ್ಲೂರು ದೊರೆಕಾಳಿ, ನವೋದಯ ಮತ್ತು ಜಾನಪದ, ರಂಗನ ಕುಣಿತ, ಗಂಗಡಿಕಾರ ಒಕ್ಕಲಿಗರು ಮುಂತಾದ ಜಾನಪದ ಕೃತಿಗಳನ್ನು ರಚಿಸಿದ್ದಾರಲ್ಲದೆ ಜಾನಪದ ಕರ್ನಾಟಕ, ಜಾನಪದ ಸಂಸ್ಕೃತಿ, ಜಾನಪದ ಭಾರತಿ, ಹೆಜ್ಜೆ ಗುರುತು, ಕಮಲಾಕೃತಿ ವಿಮರ್ಶೆ, ಇಂದಿನ ಕವಿತೆ ಮುಂತಾದ ಕೃತಿಗಳನ್ನು ಸಂಪಾದಿಸಿದ್ದಾರೆ. ಕನ್ನಡ ನುಡಿ, ಜಾನಪದ ಸಮಾಚಾರ, ಅನಿಕೇತನ, ಯುವ ಸಾಧನೆ ಪತ್ರಿಕೆಗಳಿಗೆ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕಾಲೇಜು ಕನ್ನಡ ಅಧ್ಯಾಪಕರ ಒಕ್ಕೂಟದ ಕಾರ್ಯದರ್ಶಿಯಾಗಿ, ಕನ್ನಡ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ, ಬೆಂಗಳೂರು ವಿಶ್ವವಿದ್ಯಾಲಯದ ಶೈಕ್ಷಣಿಕ ಪರಿಷತ್ತಿನ ಸದಸ್ಯರಾಗಿ, ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಸದಸ್ಯರಾಗಿ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ, ಬೆಂಗಳೂರು ದೂರದರ್ಶನದ ಚಲನಚಿತ್ರ ಪರಿಶೀಲನಾ ಸಮಿತಿ ಸದಸ್ಯರಾಗಿಯೂ ಡಾಕ್ಟರ್ ನಲ್ಲೂರು ಪ್ರಸಾದ್ ಅವರು ಸೇವೆ ಸಲ್ಲಿಸಿದ್ದಾರೆ. ದೇಶ ವಿದೇಶಗಳ ಅನೇಕ ಸಾಹಿತ್ಯ ಸಮ್ಮೇಳನ, ಕವಿಗೋಷ್ಠಿ, ಸಾಂಸ್ಕೃತಿಕ ಉತ್ಸವಗಳಲ್ಲಿ ಭಾಗಿಯಾಗಿರುವ ಇವರು ಅನೇಕ ಪ್ರಶಸ್ತಿ ಪುರಸ್ಕಾರ ಗೌರವಗಳಿಗೆ ಭಾಜನರಾಗಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಶಿರೋಮಣಿ ಪ್ರಶಸ್ತಿ, ಸಾಹಿತ್ಯ ರತ್ನ ಪ್ರಶಸ್ತಿ, ಜಾನಪದ ತಜ್ಞ ಪ್ರಶಸ್ತಿ, ಕನ್ನಡ ಕುಲತಿಲಕ ಪ್ರಶಸ್ತಿ, ಗೊಮ್ಮಟ ವಿದ್ಯಾಪೀಠ ಪ್ರಶಸ್ತಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಸಾಹಿತ್ಯ ಶ್ರೀ ಪ್ರಶಸ್ತಿ, ಜಿ ಶಂಪಾ ಜಾನಪದ ಪ್ರಶಸ್ತಿ, ಗೌತಮ ಪ್ರಶಸ್ತಿ,
ಜ್ವಾಲನಯ್ಯ ಸಾಹಿತ್ಯ ಪ್ರಶಸ್ತಿ, ಕರುನಾಡ ಸಿರಿ ಪ್ರಶಸ್ತಿ, ವಿಶ್ವಮಾನವ ಪ್ರಶಸ್ತಿ, ವರ್ಷದ ಶ್ರೇಷ್ಠ ಲೇಖಕ ಪ್ರಶಸ್ತಿ, ಕುವೆಂಪು ಪ್ರಶಸ್ತಿ ಇತ್ಯಾದಿಗಳು ಡಾಕ್ಟರ್ ನಲ್ಲೂರು ಪ್ರಸಾದ್ ಅವರಿಗೆ ಸಂದ ಪ್ರಶಸ್ತಿ ಗೌರವಗಳಾಗಿವೆ. ನಲ್ಲೂರು ಎಂಬುದು ಇವರ ಸ್ನೇಹಿತರು ಅಭಿಮಾನಿಗಳು ಸೇರಿ 2005 ಅರ್ಪಿಸಿದ ಅಭಿನಂದನಾ ಗ್ರಂಥವಾಗಿದೆ. 70 ತುಂಬಿದ ಸಂದರ್ಭದಲ್ಲಿ ಉಡುಗೊರೆಯಾಗಿ ಅಪರಂಜಿ ಅಭಿನಂದನಾ ಗ್ರಂಥವು 2017 ಜೂನ್ ತಿಂಗಳಲ್ಲಿ ಇವರಿಗೆ ಅರ್ಪಿತವಾಗಿದೆ. ನೇರ ನಡೆನುಡಿಯ ಸರಳ ವ್ಯಕ್ತಿತ್ವದ ಮಾನವೀಯ ಮೌಲ್ಯಗಳ ಗಣಿಯಾಗಿರುವ ಕ್ರಿಯಾಶೀಲ ವ್ಯಕ್ತಿಯಾದ ಡಾಕ್ಟರ್ ನಲ್ಲೂರು ಪ್ರಸಾದ್ ಅವರ ಕುರಿತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಪ್ರೊಫೆಸರ್ ಎಸ್ಜಿ ಸಿದ್ದರಾಮಯ್ಯನವರು ಜಾತ್ಯಾತೀತ ಮನೋಧರ್ಮ ಹಾಗೂ ನಂಬಿದವರಿಗೆ ಯಾವುದೇ ಕಾರಣಕ್ಕೂ ನಂಬಿಕೆ ದ್ರೋಹ ಮಾಡದೇ ಬದುಕಿರುವ ವ್ಯಕ್ತಿ ಡಾಕ್ಟರ್ ನಲ್ಲೂರು ಪ್ರಸಾದ್ ಎಂದು ಹೇಳಿರುವುದು ಇವರ ವ್ಯಕ್ತಿತ್ವಕ್ಕೆ ಸಂದ ಗೌರವವಾಗಿದೆ. ಡಾಕ್ಟರ್ ನಲ್ಲೂರು ಪ್ರಸಾದ್ ಅವರು ನೂರ್ಕಾಲ ಬಾಳಲಿ ಎಂದು ನಾವು ಆಶಿಸುತ್ತೇವೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಪ್ರಾಯೋಜಕತ್ವದಲ್ಲಿ ನಾಡು ನುಡಿ ಸಾಧಕರು. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್.